ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ಅವತ್ ಮ್ಯಾಮ್ ಬದ್ದಲ್ಲಿ ಏನಾಯ್ತ? ನಾನು ಬಾಲ್ ತರಕ್ ಹೋದೆ, ಬಾಲಿ ಬೊಬ್ಬ ಕಿತ್ತು ಆಡ್ದೆ, ಅವೆಲ್ಲ ಕಿಡಿ ಆಗ್ಬಿಡುವ ನನ್ನ ಅತ್ತಿ ಬಿಸಾಕಿದ್ದೆ. ಯಾವ ದಿವಸ ಹೇಗಿಲ್ಲ ಸರ್? ಏನಪ್ಪ ಬಂದಿದ್ರಿ ಕೂಡ? ಮತ್ತೆ ಆ ಮನೆಯಲ್ಲಿ ಯಕ್ಷಿಣಿ ಇದೆ ಅಂದೆಲ್ಲ, ಅದ್ರ ಬಗ್ಗೆ ಏನ್ ಕತೆ ಹೇಳ್ಕೊಡ? ನಮ್ಮ ಹುಡುಗರೆಲ್ಲ ಆಡಕ್ಕ ಎದಿ ಕೊಡ್ತಾರ ಅಲ್ಲಿ, ಹೆಂಗ್ ಮನೆ ಹೇಳ್ಕೊಡ? ಅದ್ರ ಬಗ್ಗೆ ಗೊತ್ತಿಲ್ಲಪ್ಪ, ನಮ್ಮ ತಂದೆ ಹೇಳಿದ್ರು ಕೂಡ. ಈ ಸ್ವಾಮೀಜಿ ಏನ್ ಹೇಳ್ತಾನೆ ಕೂಡ? ಈ ಸ್ವಾಮಿ ಪವರ್ಫುಲ್ ಸ್ವಾಮೀಜಿ, ಬರೋ ಏನಪ್ಪ ಎಲ್ಲರು ಚಾನಲರು ಒಂದೇ ಬರ ಬಂದಿದೆ ಸ್ವಾಮೀಜಿ? ನಮ್ಮೂರಲ್ಲಿ ಯಕ್ಷಿಣಿ ಇದೆ, ಅದು ಯಕ್ಷಿಣಿಗೋಸ್ಕರ ಪರಿಹಾರ ನೀಡಿದ್ರೆ ಅಂತ ಹೇಳಿ ನಿಮ್ಮ ಹತ್ರ ಬಂದಿದ್ವಿ ಸ್ವಾಮೀಜಿ. ಹೌದೇನಪ್ಪ? ಹೌದು ಸ್ವಾಮೀಜಿ. ನಾನ್ ಇರ್ಬೇಕಾದ್ರೆ ಯಾವ ಯಕ್ಷಿಣಿ ಏನ್ ಮಾಡೋದಿಲ್ಲ, ಬರೋ ಒಂದ್ ಬರೀ ಸ್ವಾಮೀಜಿ. ಬರ್ಲೇ ಇಲ್ಲ. ಹೌದು, ಇಷ್ಟೊತ್ತಾಗಿದೆ ಸ್ವಾಮೀಜಿ ಬರ್ಲೇ ಇಲ್ಲ. ಬರ್ತಾನೆ ಬಿಡು ಸ್ವಾಮೀಜಿ. ಅಯ್ಯೋ ಸ್ವಾಮಿ ಹಾಕಲಪ್ಪ ನನ್ಗೆ.
ಅಲ್ಲದೆ ಅವತ್ತು ಯಾಕಲ್ಲ ಸ್ವಾಮೀಜಿ ಹಂಗೋಡ ಇದಕ್ಕೇನಪ್ಪ ಸ್ವಾಮಿ ಒಳ್ಳೆ ಸ್ವಾಮಿ ಕರ್ಕೊಂಡ್ ಬಂದ್ವಿ ಕೇಳಂಬರ್ರಿ ಹ್ಞೂ ಬರ್ರಿ ಇದು ಕೊಡೋದೇ ನಾ ಗೊತ್ತಿರೋ ಗುರುಗಳಾದಾರೆ ಅವ್ರ ತಗೋಬಂದ್ಬನ್ನಿ ಗುರುಗಳೇ ಒಂದು ಸಮಸ್ಯೆ ಇದೆ ಗುರುಗಳೇ ಏನಪ್ಪ ಸಮಸ್ಯೆ ಗುರುಗಳೇ ಚಾಗೂರಿನಲ್ಲಿ ಸಮಸ್ಯೆ ಇದೆ ಗುರುಗಳೇ ಇವರು ನನ್ನ ಹತ್ರ ಬಂದಿದ್ದರು ಗುರುಗಳೇ ನನ್ನ ಕೈ ಲಾಗಿ ನೀವು ಓಡಿಸೋದು ನಿಮ್ಮ ಹತ್ರ ಪರಿಹಾರ ಕೇಳಬೇಕು ಹೌದಾ ಚಾಗೂರಿನಲ್ಲಿ ಒಂದು ಯಕ್ಷಿಣ ಇದೆ ಸಮಸ್ಯೆ ಅದನ್ನು ಪರಿಹಾರ ಮಾಡೋ ಭಾರಿ ಕಾಟ ಬರುತ್ತದೆ ನಮ್ಮ ಊರಲ್ಲೆಲ್ಲ ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೆ ಸಮಸ್ಯೆಗಳೇ ಆ ಯಕ್ಷಿಣ ಐದಿಂದ ನೋಡಿದ್ರೆ ಇಲ್ಲಿ ಯಕ್ಷಿಣಿ ಇದೆ ಪೂಜೆಯಲ್ಲಿ ಅರ್ಧದಲ್ಲಿ ಎದ್ದೋಗ್ಬಾರ್ದು ಇಲ್ಲಾಂದ್ರೆ ಹಿಂದೆ ಬರುತ್ತೆ ನೋಡಿ ಇಲ್ಲಿ ಯಕ್ಷಿಣಿ ಕ್ರೀಡಿ ತಪ್ಪಿದೆ Ha 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 ha!